ನಮಸ್ಕಾರ ವೀಕ್ಷಕರೇ 30 ನಿಮಿಷ 30 ಸುದ್ದಿಗೆ ಸ್ವಾಗತ ನಾನು ಚೈತ್ರರಾಜ್ ವೆಲ್ ವೀಕ್ಷಕರೇ ದಿನದಲ್ಲಿ ನಡೆದಂತ ಪ್ರಮುಖ ಸುದ್ದಿಗಳನ್ನ ಇದೀಗ ಒಂದೊಂದೇ ನೋಡ್ತಾ ಹೋಗೋಣ ಕಲಬುರ್ಗಿ ಪಾಲಿಕೆಯಲ್ಲಿ ಮೈತ್ರಿ ಸಂಬಂಧ ಜೆಡಿಎಸ್ ವರಿಷ್ಠ ದೇವೇಗೌಡರು ಮಾತನಾಡಿದ್ದಾರೆ ಮೈತ್ರಿ ಬಗ್ಗೆ ಎಲ್ಲರನ್ನ ಕರೆಸಿ ಮಾತನಾಡಿ ತೀರ್ಮಾನ ಮಾಡೋದಾಗಿ ತಿಳಿಸಿದ್ದಾರೆ ಕಲಬುರ್ಗಿ ಪಾಲಿಕೆ ಸಂಬಂಧ ಮಲ್ಲಿಕಾರ್ಜುನ ಖರ್ಗೆ ಅವರು ತನ್ನನ್ನ ಸಂಪರ್ಕಿಸಿದ್ದಾರೆ ಎಂದು ತಿಳಿಸಿದ ದೇವೇಗೌಡರು ಬಿಜೆಪಿ ಅವರು ನನ್ನ ಸಂಪರ್ಕಿಸಿಲ್ಲ ಅಂತ ತಿಳಿಸಿದರು ಬಿಜೆಪಿ ಅವರು ಕೂಡ ಪ್ರಯತ್ನ ಮಾಡುತ್ತಾ ಇದ್ದಾರೆ ಅಂದ್ರು ಸ್ಥಳೀಯ ಮುಖಂಡರನ್ನ ಕರೆಸಿ ಮಾತನಾಡದೆ ತೀರ್ಮಾನ ಮಾಡಬಾರದು ಅಂತ ಹೇಳಿರೋದಾಗಿ ದೇವೇಗೌಡರು ತಿಳಿಸಿದರು ತೀರ್ಮಾನ ಮಾಡೋದಕ್ಕೆ ಕಾರ್ಪೊರೇಷನ್ ವ್ಯಾಪ್ತಿಯಲ್ಲಿ ಅಧ್ಯಕ್ಷರು ಮುಖಂಡರು ಇದ್ದಾರೆ ಎಲ್ಲರನ್ನ ಕರೆಸಿ ಡಿಸೈಡ್ ಮಾಡ್ತೀವಿ ಅಂತ ಮಾಹಿತಿಯನ್ನ ಕೊಟ್ಟಿದ್ದಾರೆ ಖರ್ಗೆಯವರು ಗುಲ್ಬರ್ಗಾದಿಗೆ ನನ್ನತ್ರಲೇ ಮಾತಾಡಿದರು ಅದಾದ ಮೇಲೆ ಕುಮಾರಸ್ವಾಮಿ ಅವರು ಮಾತಾಡಿದರು ಬಿಜೆಪಿ ಅವರು ಟ್ರೈ ಮಾಡ್ತಾ ಇದ್ದಾರೆ ನಾನು ಕುಮಾರಸ್ವಾಮಿ ಅವರನ್ನು ಮಾತಾಡಿದ್ವಿ ಅಂದ್ರೆ ಸ್ಥಳೀಯವಾಗಿ ನಮ್ಮ ಮುಖಂಡರನ್ನು ಕರೆಸಿ ಅವರ ಅಭಿಪ್ರಾಯ ತೆಗೆದುಕೊಳ್ಳದನೆ ನಾವು ತೀರ್ಮಾನ ಕೊಡಬಾರದು ಕಲಬುರ್ಗಿ ಪಾಲಿಕೆಯಲ್ಲಿ ಕಾಂಗ್ರೆಸ್ ಗೆ ಜೆಡಿಎಸ್ ಬೆಂಬಲ ನೀಡಲಿದೆ ಆ ವಿಶ್ವಾಸ ನನಗಿದೆ ಅಂತ ಮಾಜಿ ಸಚಿವ ಡಾಕ್ಟರ್ ಶರಣಪ್ರಕಾಶ್ ಪಾಟೀಲ್ ಭರವಸೆಯನ್ನ ವ್ಯಕ್ತಪಡಿಸಿದ್ದಾರೆ ನಮ್ಮ ನಾಯಕರು ಜೆಡಿಎಸ್ ರಾಜ್ಯ ಮಟ್ಟದ ನಾಯಕರ ಜೊತೆ ಮಾತುಕತೆ ನಡೆಸುತ್ತಾ ಇದ್ದಾರೆ ಎಂದ ಪಾಟೀಲ್ ಸ್ಥಳೀಯ ಜೆಡಿಎಸ್ ನಾಯಕರ ಜೊತೆ ಮಾತುಕತೆ ನಡೆಸಿದಾಗ ಅವರು ಕಾಂಗ್ರೆಸ್ ಜೊತೆ ಮೈತ್ರಿ ಮಾಡಿಕೊಳ್ಳುವ ಒಲವನ್ನ ವ್ಯಕ್ತಪಡಿಸಿದ್ದಾರೆ ಅಂತ ತಿಳಿಸಿದರು ಅಲ್ಲದೆ ಜಾತ್ಯತೀತತೆ ಮುರಿದು ಬಿಜೆಪಿ ಜೊತೆ ಹೋದ್ರೆ ಹೋಗಲಿ ಅಂತಾನೂ ಹೇಳಿದ್ದಾರೆ ಇನ್ನು ಕಾಂಗ್ರೆಸ್ ಪಕ್ಷಕ್ಕೆ ಸ್ಪಷ್ಟ ಬಹುಮತ ಬಂದಿದೆ ಬಿಜೆಪಿ ಏನೇ ಕುತಂತ್ರ ಮಾಡಿದರೂ ಮೇಯರ್ ಸ್ಥಾನ ಕಾಂಗ್ರೆಸ್ ಪಾಲಾಗುತ್ತೆ ಅಂತ ಭರವಸೆಯನ್ನು ಕೂಡ ವ್ಯಕ್ತಪಡಿಸಿದ್ದಾರೆ ಕಲಬುರ್ಗಿ ಮಹಾನಗರಪಾಲಿಕೆಯಲ್ಲಿ ಕಾಂಗ್ರೆಸ್ ಪಕ್ಷ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಇದೆ ಇವತ್ತು ಜಾತ್ಯತೀತ ಎಲ್ಲ ಪಕ್ಷಗಳು ಒಂದಾಗಿ ಅಂದ್ರೆ ವಿಶೇಷವಾಗಿ ಜನತಾದಳ ಮತ್ತು ಕಾಂಗ್ರೆಸ್ಸಿನ ಒಂದು ಗಠಬಂಧನದಿಂದನು ಮಹಾನಗರಪಾಲಿಕೆ ಇವತ್ತು ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರಲಿದೆ ಅಂತಕಂತದ್ದು ಸಂಪೂರ್ಣ ವಿಶ್ವಾಸ ನಮಗಿದೆ ಇನ್ನೊಂದೆಡೆ ಅತಂತ್ರವಾಗಿರೋ ಕಲಬುರ್ಗಿ ಪಾಲಿಕೆಯಲ್ಲಿ ಬಿಜೆಪಿ ಜೆಡಿಎಸ್ ಮೈತ್ರಿ ಪ್ರಯತ್ನ ನಡೀತಾ ಇದೆ ಈ ಬಗ್ಗೆ ಮಾತನಾಡಿದ ಸಿಎಂ ಬಸವರಾಜ ಬೊಮ್ಮಾಯಿ ಜೆಡಿಎಸ್ ಜೊತೆ ಮೈತ್ರಿ ಮಾಡಿಕೊಳ್ಳುವ ಸುಳಿವನ್ನ ನೀಡಿದ್ದಾರೆ ಈ ಬಗ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಜೊತೆ ಚರ್ಚೆ ನಡೆಸಿದ್ದೇವೆ ಅಗತ್ಯ ಇರೋ ಕಡೆ ಮೈತ್ರಿಗೆ ಎಚ್ಡಿಕೆ ಸಹ ಒಲವನ್ನ ತೋರಿಸಿದ್ದಾರೆ ಸ್ಥಳೀಯ ನಾಯಕರ ಜೊತೆ ಮೈತ್ರಿ ಮಾಡಿಕೊಂಡು ಅಧಿಕಾರ ಹಿಡಿಯುತ್ತೇವೆ ಎಂದಿದ್ದಾರೆ ಇಲ್ಲ ಅದರ ಬಗ್ಗೆ ಏನು ಚರ್ಚೆ ಆಗಲ್ಲ ಈ ಬಾರಿ ಯಾವುದೇ ರೀತಿ ಚರ್ಚೆ ಇಲ್ಲ ಇಲ್ಲ ಏನು ಭಾಳ ಏನು ಡೀಟೇಲ್ ಚರ್ಚೆ ಆಗಿಲ್ಲ ಒಟ್ಟಾಗಿ ಹೋಗೋಣ ಅನ್ನುವಂಥ ಮಾತನ್ನು ಹೇಳಿದ್ದೀನಿ ಅವರು ಕೂಡ ಅಲ್ಲಿ ಸ್ಥಳೀಯರ ಹತ್ರ ಚರ್ಚೆ ಮಾಡಿ ತೀರ್ಮಾನ ಮಾಡ್ತಾರೆ ಒಂದಾಗಿ ಪಾಲಿಕೆಯಲ್ಲಿ ಕೆಲಸ ಮಾಡೋದಕ್ಕೆ ಅವರು ಕೂಡ ಒಲವು ತೋರಿಸಿದ್ದಾರೆ ಬಹುತೇಕವಾಗಿ ನಾವು ಅವರು ಸೇರಿ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಸೇರಿ ಗುಲ್ಬರ್ಗಾದಲ್ಲಿ ನಮ್ಮ ಮೆಜಾರಿಟಿಯನ್ನು ಮಾಡ್ತೀವಿ ಹುಬ್ಬಳ್ಳಿ ಧಾರವಾಡ ಪಾಲಿಕೆ ಮೇಯರ್ ಸ್ಥಾನಕ್ಕೆ ಬಿಜೆಪಿಯಲ್ಲಿ ಪೈಪೋಟಿ ಶುರುವಾಗಿದೆ ಈ ಮಧ್ಯೆ ಮೇಯರ್ ಸ್ಥಾನ ಧಾರವಾಡಕ್ಕೆ ನೀಡಬೇಕೆಂದು ಧಾರವಾಡ ಗ್ರಾಮೀಣ ಶಾಸಕ ಅಮೃತ ದೇಸಾಯಿ ಆಗ್ರಹಿಸಿದ್ದಾರೆ ಮೇಯರ್ ಆಕಾಂಕ್ಷಿ ಈರೇಶ ಅಂಚಟಗೇರಿ ಪರ ಶಾಸಕ ದೇಸಾಯಿ ಬ್ಯಾಟಿಂಗ್ ಮಾಡಿದ್ದಾರೆ ನನ್ನ ಕ್ಷೇತ್ರದ 9 ಸ್ಥಾನಗಳ ಪೈಕಿ 5 ಸ್ಥಾನ ಗೆದ್ದಿದ್ದೇವೆ ಉಳಿದ ಕ್ಷೇತ್ರದಲ್ಲಿಯೂ ಭಾರಿ ಪೈಪೋಟಿ ಕೊಟ್ಟಿದ್ದೇವೆ ಇಲ್ಲಿಯವರೆಗೆ ನಮ್ಮ ಕ್ಷೇತ್ರಕ್ಕೆ ಯಾವತ್ತೂ ಮೇಯರ್ ಸ್ಥಾನ ಸಿಕ್ಕಿಲ್ಲ ಈ ಸಲ ಮೇಯರ್ ಸ್ಥಾನ ನಮಗೆ ಕೊಡಬೇಕು ಇದು ನಮ್ಮ ಹಕ್ಕೊತ್ತಾಯ ಅಂತ ಹೇಳಿದ್ದಾರೆ ಮೇಯರ್ ಸ್ಥಾನ ನೀಡುವಂತೆ ವರಿಷ್ಠರ ಬಳಿಯೂ ಕೇಳ್ತೇವೆ ಶೆಟ್ಟರ್ ಜೋಶಿಯವರ ಗಮನಕ್ಕೂ ತರ್ತೇವೆ ಹುಬ್ಬಳ್ಳಿ ಸಿಎಂ ಅವರ ತವರೂರು ಸಿಎಂ ಗಮನಕ್ಕೂ ತರ್ತೇವೆ ಅಂತ ಹೇಳಿದರು 71 ಮತಕ್ಷೇತ್ರದಲ್ಲಿ 9 ಮಹಾನಗರ ಪಾಲಿಕೆಯ ಸ್ಥಾನಗಳು ಬರ್ತವೆ ಅದರಲ್ಲಿ ಇವತ್ತು ಭಾರತೀಯ ಜನತಾ ಪಕ್ಷ 5ರಲ್ಲಿ ಅಭೂತಪೂರ್ವ ಗೆಲುವನ್ನು ಕೊಟ್ಟಿದೆ ಮತ್ತು ನಮ್ಮ ಭಾಗದಲ್ಲಿ ಯಾವಾಗೂ ಮೇಯರ್ ಸ್ಥಾನ ಸಿಕ್ಕಿಲ್ಲ ಈ ಸರಿ ನಮ್ಮದು ಹಕ್ಕೊತ್ತಾಯ ಐತಿ ನಾವು ನಮ್ಮ ಮಂಡಳದಿಂದ ಸಹಿತ ನಾವು ನಿರ್ಧಾರವನ್ನು ಮಾಡಲಿದ್ದೇವೆ ಯಾವುದೇ ಕಾರಣಕ್ಕೂ ನಮ್ಮ ಮೇಯರ್ ಸ್ಥಾನವನ್ನು ಇವತ್ತು ಧಾರವಾಡ 71 ಮತಕ್ಷೇತ್ರದಲ್ಲಿ ಕೊಡಬೇಕು ಅನ್ನುವಂಥ ಒತ್ತಾಯವನ್ನು ನಾವು ಮಾಡಲಿದ್ದೇವೆ ಮೂರು ಮಹಾನಗರ ಪಾಲಿಕೆಯ ಚುನಾವಣಾ ಫಲಿತಾಂಶ ಬಂದಿದ್ದಾಯಿತು ಈಗ ಕುರ್ಚಿ ಕಿರಿಕ್ ಶುರುವಾಗಿದೆ ಮೇಯರ್ ಉಪಮೇಯರ್ ಪಟ್ಟಕ್ಕಾಗಿ ಫೈಟ್ ನಡೀತಾ ಇದ್ದು ಮೂರು ಮಹಾನಗರ ಪಾಲಿಕೆಯಲ್ಲೂ ಆಕಾಂಕ್ಷಿಗಳು ಸಂಖ್ಯೆ ಹೆಚ್ಚಾಗ್ತಿದೆ ಹುಬ್ಬಳ್ಳಿಯಲ್ಲೂ ಮೀಸಲಾತಿ ಘೋಷಿಸುತ್ತಿದ್ದಂತೆ ಕಮಲ ಸದಸ್ಯರು ಪಟ್ಟಕ್ಕಾಗಿ ಸರ್ಕಸ್ ಶುರು ಮಾಡಿದ್ದಾರೆ
ಸಿಎಂ ಬೊಮ್ಮಾಯಿ ಜೋಶಿ ಶೆಟ್ಟರ್ ಬೆಲ್ಲದ ಆಪ್ತರು ರೇಸ್ನಲ್ಲಿದ್ದು ಯಾರಿಗೆ ಪಟ್ಟ ಕಟ್ಟೋದು ಅನ್ನೋದೇ ದೊಡ್ಡ ಸವಾಲಾಗಿದೆ ಬೆಳಗಾವಿಯಲ್ಲಿ ಒಂದ್ ಕಡೆ ಬಿಜೆಪಿ ನಾಯಕರು ಅಭ್ಯರ್ಥಿಗಳ ಹೆಸರನ್ನ ಪಟ್ಟಿ ಮಾಡುತ್ತಿದ್ರೆ ಇನ್ನೊಂದು ಕಡೆ ಆಕಾಂಕ್ಷಿಗಳು ಸಹ ಕುರ್ಚಿಗಾಗಿ ಒತ್ತಡ ಹೇರೋದಕ್ಕೆ ಶುರು ಮಾಡಿದ್ದಾರೆ ಅಲ್ಲದೆ ನಗರಾಭಿವೃದ್ಧಿ ಇಲಾಖೆ ಘೋಷಿಸಿದ್ದ ಮೀಸಲಾತಿಯ ಗೊಂದಲವೂ ಸೃಷ್ಟಿಯಾಗಿದ್ದು ಚುನಾವಣಾ ಆಯೋಗದ ಸ್ಪಷ್ಟನೆಗೆ ಬಿಜೆಪಿ ನಾಯಕರು ಕಾಯುತ್ತಿದ್ದಾರೆ ಇನ್ನು ಕಲಬುರಗಿಯಲ್ಲಿ ಸಾಮಾನ್ಯ ಮಹಿಳೆಗೆ ಕಲಬುರಗಿ ಮೇಯರ್ ಪಟ್ಟವಾಗಿದ್ರೆ ಹಿಂದುಳಿದ ವರ್ಗಕ್ಕೆ ಉಪಮೇಯರ್ ಪಟ್ಟ ನೀಡಲಾಗುತ್ತೆ ಹೀಗಾಗಿ ಮೈತ್ರಿ ಜೊತೆ ಜೊತೆಗೆ ಮೇಯರ್ ಉಪಮೇಯರ್ ಪಟ್ಟಕ್ಕೂ ಲಾಬಿ ಶುರುವಾಗಿದೆ ಹೆಮ್ಮಾರಿ ಕೊರೋನಾ ಆತಂಕ ಹುಟ್ಟಿಸಿರೋ ಹೊತ್ತಲ್ಲೇ ನಿಫಾ ಕಾಲಿಟ್ಟಿರೋದು ಜನರನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ ಕೇರಳದಲ್ಲಿ ಮೊದಲ ಬಲಿಯಾಗ್ತಿದ್ದಂತೆ ರಾಜ್ಯ ಸರ್ಕಾರ ಫುಲ್ ಅಲರ್ಟ್ ಆಗಿದೆ ಸೋಂಕು ಹರಡದಂತೆ ತಡೆಗಟ್ಟಲು ಸಿಎಂ ಬೊಮ್ಮಾಯಿ ಸೂಚನೆ ಕೊಟ್ಟಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಸಿಎಂ ನಿಫಾ ವೈರಸ್ ಬಗ್ಗೆ ಸರ್ಕಾರ ಕಟ್ಟೆಚ್ಚರ ವಹಿಸಲಿದೆ ಈಗಾಗಲೇ ಸೋಂಕಿತ ಬಗ್ಗೆ ತಜ್ಞರಿಂದ ವರದಿ ಕೇಳಿದ್ದೇವೆ ಆರೋಗ್ಯ ಇಲಾಖೆಗೂ ಅಗತ್ಯ ಕ್ರಮ ಕೈಗೊಳ್ಳಲು ಸೂಚನೆ ಕೊಟ್ಟಿದ್ದೇವೆ ಅಂತ ಹೇಳಿದ್ದಾರೆ ना केर बॉर्डर सील वैक्सीनेशन टेस्ट इन बिगी क्रम ना तक निफा वायरस बैठे संपूर्ण महित नम एक्सपर्ट्स तक मत अदी स्प्रेड आगते ऐन अद्क मुंजाग्रता क्रम तक सलहे को अदर बेगे ना निग इतना खंडित अदान कंट्रोल रीतल नाते ಎರಡು ವರ್ಷಗಳ ಬಳಿಕ ನಿಫಾ ವೈರಸ್ ಮತ್ತೆ ಕೇರಳದಲ್ಲಿ ಕಾಲಿಡುತ್ತಿದ್ದಂತೆ ಗಡಿ ಜಿಲ್ಲೆಗಳಲ್ಲಿ ಹೈ ಅಲರ್ಟ್ ಘೋಷಿಸಲಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಮುಂದಾಗಲಾಗಿದ್ದು ಶಂಕಿತ ಪ್ರಕರಣ ಕಂಡುಬಂದರೆ ಕೂಡಲೇ ಆರೋಗ್ಯ ಇಲಾಖೆಗೆ ಮಾಹಿತಿ ನೀಡುವಂತೆ ಸೂಚನೆ ಕೊಟ್ಟಿದ್ದಾರೆ ಜಿಲ್ಲಾಧಿಕಾರಿಗಳು ಅಲ್ಲದೆ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸುವಂತೆ ಆದೇಶ ನೀಡಿದ್ದಾರೆ ಕೇರಳದ ಜೊತೆ ಗಡಿ ಹಂಚಿಕೊಂಡಿರೋ ಕೊಡಗು ಜಿಲ್ಲೆಯಲ್ಲೂ ನಡುಕ ಶುರುವಾಗಿದೆ ಕೇರಳಿಗರು ಹೆಚ್ಚಾಗಿ ಕೊಡಗಿಗೆ ಬರೋದ್ರಿಂದ ಜಿಲ್ಲೆಯಲ್ಲಿ ಫುಲ್ ಅಲರ್ಟ್ ಮಾಡಲಾಗಿದೆ ಈ ಬಗ್ಗೆ ಡಿಎಚ್ಒ ವೆಂಕಟೇಶ್ ಪ್ರತಿಕ್ರಿಯೆ ನೀಡಿದ್ದು ಸದ್ಯಕ್ಕೆ ಜಿಲ್ಲೆಯಲ್ಲಿ ನಿಫಾ ಆತಂಕವಿಲ್ಲ ಪಕ್ಷಿಗಳು ಕಚ್ಚಿರುವ ಹಣ್ಣುಗಳನ್ನು ಯಾರೂ ತಿನ್ನಬೇಡಿ ಶೀತ ಜ್ವರ ಮೈಕೈ ನೋವಿದ್ದರೆ ಕೂಡಲೇ ಟೆಸ್ಟ್ ಮಾಡಿಸಿ ನಿಫಾ ಬಾರದಂತೆ ಜಿಲ್ಲೆಯಲ್ಲಿ ಅಗತ್ಯ ಕ್ರಮ ಕೈಗೊಳ್ಳಲಾಗಿದೆ ಅಂತ ಮಾಹಿತಿಯನ್ನು ನೀಡಿದ್ದಾರೆ ನಿಫಾ ವೈರಸ್ಸು ಕೇರಳದಲ್ಲಿದೆ ಒಪ್ಪಿಕೊಂಡೆ ಬಟ್ ನಮ್ಮ ಜಿಲ್ಲೆಯಲ್ಲಿ ಕೊಡಗು ಜಿಲ್ಲೆಯಲ್ಲಿ ಇದುವರೆಗೂ ಯಾವುದೇ ಪ್ರಕರಣ ನಮಗೆ ದಾಖಲಾಗಿಲ್ಲ ಈ ಪ್ರಾಣಿಗಳು ಕಚ್ಚಿರೋದು ಅಂತ ಫ್ರೂಟ್ಸ್ನ ಯೂಸ್ ಮಾಡೋಕ್ಕೆ ಮುಂಚೆ ಸೊ ತೊಳೆದುಬಿಟ್ಟು ಯೂಸ್ ಮಾಡಿ ಬಿಟನ್ ಫ್ರೂಟ್ಸ್ ತಿನ್ನಲೇಬೇಡಿ ಯಾರಿಗೆ ಫ್ಲೂ ಥರ ಸಿಂಪ್ಟಮ್ಸ್ ಕಾಣುತ್ತೋ ಅಂಥವರು ಮುಂಚೆನೆ ಬಂದು ಟೆಸ್ಟಿಂಗ್ ಮಾಡಿಸ್ಕೊಂಬಿಡಿ ಇನ್ನು ನಿಫಾ ಆತಂಕ ಹೆಚ್ಚಾಗ್ತಿದ್ದಂತೆ ಹೊಸ ಮಾರ್ಗಸೂಚಿ ಪ್ರಕಟಿಸುವುದಕ್ಕೆ ಬಿಬಿಎಂಪಿ ಮುಂದಾಗಿದೆ ಈ ಬಗ್ಗೆ ಬಿಬಿಎಂಪಿ ವಿಶೇಷ ಆಯುಕ್ತ ಡಿ ರಂದೀಪ್ ಪ್ರತಿಕ್ರಿಯೆ ನೀಡಿದ್ದು ನಿಫಾ ವೈರಸ್ ಬಗ್ಗೆ ಸರ್ಕಾರದ ಮಟ್ಟದಲ್ಲಿ ಗಂಭೀರ ಚರ್ಚೆಯಾಗಿದೆ ಹೀಗಾಗಿ ಶೀಘ್ರವೇ ಗೈಡ್ಲೈನ್ಸ್ ಬಿಡುಗಡೆ ಮಾಡಲಾಗುತ್ತೆ ಯಾರೂ ಆತಂಕ ಪಡುವ ಅಗತ್ಯವಿಲ್ಲ ಎಲ್ಲಾ ರೀತಿಯ ಸಿದ್ಧತೆ ಮಾಡಿಕೊಂಡಿದ್ದೇವೆ ಎಂದಿದ್ದಾರೆ ನೋಡಿ ಈವರೆಗೂ ಬಿಬಿಎಂಪಿಗೆ ಸ್ಪಷ್ಟವಾದಂಥ ಪಾತ್ರ ಇತ್ತು ಕೋವಿಡ್ ಅನ್ನು ಯಾವ ರೀತಿ ನಾವು ನಿಗಾ ಇಡಬೇಕು ಕೋವಿಡ್ ಪತ್ತೆ ಹಚ್ಚಬೇಕು ಬಾರ್ಡ್ರಲ್ಲಿ ಯಾವ ಥರ ಕೇಸಸ್ಸನ್ನು ಸ್ಕ್ರೀನ್ ಮಾಡಬೇಕು ಅಂತ ನಿಫಾ ನಮಗೆ ಬಂದಿರತಕ್ಕಂಥ ಮಾಹಿತಿ ಕೇರಳದಲ್ಲಿ ಒಂದು ಪ್ರಕರಣ ಕಂಡು ಬಂದ ಮೇಲೆ ಇಂಟೆನ್ಸಿವ್ ಆಗಿ ಟ್ರೇಸಿಂಗ್ ಟ್ರ್ಯಾಕಿಂಗು ಅದೆಲ್ಲನೂ ಕೂಡ ಅಲ್ಲಿ ಮಾಡ್ತಾ ಇದ್ದಾರೆ ಇದರ ಸಂಬಂಧ ನಾನು ಈಗಾಗಲೇ ಆರೋಗ್ಯ ಇಲಾಖೆಯಲ್ಲಿ ಆರೋಗ್ಯ ಆಯುಕ್ತರು ಏನಿದ್ದಾರೆ ಹೆಲ್ತ್ ಕಮಿಷನರ್ ಏನಿದ್ದಾರೆ ಅವ್ರ ಹತ್ರ ಮಾತಾಡಿದ್ದೀನಿ ಅವರು ಇನ್ನು ಕೆಲವೇ ಗಂಟೆಗಳಲ್ಲಿ ಅವರು ಒಂದು ಸೂಕ್ತ ಮಾರ್ಗದರ್ಶನವನ್ನು ಇಶ್ಯೂ ಮಾಡ್ತಾರೆ ಅಂತ ಹೇಳಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಬಿಬಿಎಂಪಿ ಪಾತ್ರ ಏನಿರುತ್ತೆ ಅದು ಕೂಡ ಬರುತ್ತೆ ಅದರ ಜೊತೆಗೆ ಒಂದು ಐಇಸಿ ಮೆಟೀರಿಯಲ್ ಅನ್ನು ಕೂಡ ಬಿಡುಗಡೆ ಮಾಡ್ತಾ ಇದ್ದಾರೆ ಬೆಳಗಾವಿಯ ಮಕ್ಕಳ ಪೋಷಕರು ಕೊರೋನಾ ಆತಂಕದಲ್ಲಿದ್ದಾರೆ ಬೆಳಗಾವಿಯಲ್ಲಿ ಪುಟ್ಟ ಪುಟ್ಟ ಮಕ್ಕಳಿಗೆ ವೈರಾಣು ಸೋಂಕು ಕಾಣಿಸಿಕೊಳ್ಳುತ್ತಿದೆ ನಗರದ ಆಸ್ಪತ್ರೆಗಳ ಮುಂದೆ ಮಕ್ಕಳ ಜೊತೆ ಪೋಷಕರು ಸಾಲುಗಟ್ಟಿ ನಿಲ್ತಿದ್ದಾರೆ ಮಕ್ಕಳಿಗೆ ಕೊರೋನಾ ವೈರಸ್ ಆತಂಕದಲ್ಲಿದ್ದಾರೆ ಆದರೆ ಈ ಬಗ್ಗೆ ಮಾಹಿತಿ ನೀಡಿರೋ ಡಿಎಚ್ಒ ಶಶಿಕಾಂತ್ ಮಳೆಗಾಲ ಮುಗಿದು ಚಳಿಗಾಲದ ಆರಂಭದಲ್ಲಿ ವೈರಾಣು ಸೋಂಕು ಹರಡ್ತಾ ಇದೆ ವೈರಲ್ ಅಲರ್ಜಿಕಲ್ ಡಿಸೀಸ್ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿದೆ ಕಳೆದ 10-15 ದಿನಗಳಿಂದ ಈ ರೀತಿಯ ಪ್ರಕರಣಗಳು ಬೆಳಗಾವಿಯಲ್ಲಿ ಕಂಡುಬಂದಿದೆ ಅಂತ ಮಾಹಿತಿಯನ್ನು ಕೊಟ್ಟಿದ್ದಾರೆ ಆಸ್ಪತ್ರೆಗೆ ಭೇಟಿ ನೀಡಿರೋ 200 ಮಕ್ಕಳನ್ನ ಕೋವಿಡ್ ಟೆಸ್ಟ್ಗೆ ಒಳಪಡಿಸಲಾಗಿದೆ ಮಕ್ಕಳ ಬಗ್ಗೆ ಪೋಷಕರು ಎಚ್ಚರಿಕೆ ವಹಿಸುವ ಅವಶ್ಯಕತೆ ಇದೆ ಅಂತ ಎಚ್ಚರಿಸಿದರು ಯಾವುದೇ ಭಯ ಇಲ್ಲದೆ ಪೋಷಕರು ಮಕ್ಕಳನ್ನ ಪರೀಕ್ಷೆಗೆ ಒಳಪಡಿಸಬೇಕು ಅಂತ ಮನವಿ ಮಾಡಿದರು ಪ್ರಾರಂಭಿಕ ಹಂತ
ಮಳೆಗಾಲ ನಿಂತಿರ್ತದೆ. ಆ ನಿಟ್ಟಿನಲ್ಲಿ ವಿಶೇಷವಾಗಿ ಈ ಸಣ್ಣ ಮಕ್ಕಳಾಯಿತು, ವೃದ್ಧರಾಯಿತು, ಇವರಲ್ಲಿ ಉಸಿರಾಟದಿಂದ ಬರ್ತಕ್ಕಂಥ ವೈರಲ್ ಡಿಸೀಸ್ಗಳು ಸಾವಿರ ಸಮಾನ ನೀವೇನು ಕಾಮನ್ಲಿ ನೀವು ಫ್ಲೂ ಅಂತ ಹೇಳ್ತೀರಿ. ಸೊ ಆ ದೃಷ್ಟಿಯಲ್ಲಿ ಕಳೆದ ಒಂದು 10-15 ದಿನದಿಂದ ಇವು ನಮಗೆ ನೋಟಿಸಿಗೆ ಬಂದಾಗಿಂದ ಸಮೀಕ್ಷಾ ಅಧಿಕಾರಿಗಳು ಮತ್ತು ನಮ್ಮ ಅಂಗದವರು ಎಲ್ಲರೂ ಹೋಗಿ ಅವನ್ನ ಆಸ್ಪತ್ರೆಗಳಲ್ಲಿ ನರ್ಸಿಂಗ್ ಹೋಮ್ಗಳಲ್ಲಿರ್ತಕ್ಕಂಥ ಭೇಟಿ ನೀಡಿ ಅಲ್ಲಿರ್ತಕ್ಕಂಥ ಟೆಸ್ಟ್ ಕೂಡ ಅವರು ಮಾಡಿಸಿದ್ದೀವಿ. ಅವು ನೆಗೆಟಿವ್, ಕೋವಿಡ್ ನೆಗೆಟಿವ್ ಇದೆ ರಿಪೋರ್ಟ್. ಇನ್ನು 2-3 ದಿನ ಅದು ವೈರಲ್ ಫೀವರ್ ಥರ ಇರ್ತದೆ. ಗಣೇಶ ಹಬ್ಬ ಆಚರಣೆಗೆ ಬಿಬಿಎಂಪಿ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ. ಬೆಂಗಳೂರು ನಗರದಲ್ಲಿ 3 ದಿನಗಳ ಕಾಲ ಗಣೇಶ ಹಬ್ಬ ಆಚರಿಸಲು ಅನುಮತಿ ನೀಡಲಾಗಿದೆ. 198 ವಾರ್ಡ್ಗಳಲ್ಲಿ 1 ಮೂರ್ತಿಗೆ ಅವಕಾಶ ಇದ್ದು ಸ್ಥಳವನ್ನು ಪಾಲಿಕೆ ನಿರ್ಧಾರ ಮಾಡಲಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ 4 ಅಡಿ ಎತ್ತರದ ಗಣೇಶ, ಮನೆಯಲ್ಲಿ 2 ಅಡಿ ಎತ್ತರದ ಮೂರ್ತಿ ಪ್ರತಿಷ್ಠಾಪನೆಗೆ ಅವಕಾಶ ನೀಡಲಾಗಿದೆ. ಪಿಒಪಿ ಮೂರ್ತಿಗಳಿಗೆ ಅವಕಾಶ ಇಲ್ಲ. ಪಿಒಪಿ ಮೂರ್ತಿ ಬಳಸುವಂತಿಲ್ಲ. ಟ್ರಾಫಿಕ್ ಸಮಸ್ಯೆ ಆಗದಂತೆ ಗಣೇಶನ ಮೂರ್ತಿ ಪ್ರತಿಷ್ಠಾಪನೆ ಮಾಡಬೇಕು. ಮೂರ್ತಿ ಪ್ರತಿಷ್ಠಾಪನೆ ಜಾಗದಲ್ಲಿ 20 ಮಂದಿಗೆ ಮಾತ್ರ ಅವಕಾಶ ಇದೆ. ಅಲ್ಲಿ ಹೋಮ್ಗಾರ್ಡ್ ಹಾಗೂ ಮಾರ್ಷಲ್ಸ್ ಉಸ್ತುವಾರಿ ಇರ್ತಾರೆ. ಮೂರ್ತಿ ಪ್ರತಿಷ್ಠಾಪನೆ ಸ್ಥಳದಲ್ಲಿ ಯಾವುದೇ ಮನರಂಜನೆ, ಸಾಂಸ್ಕೃತಿಕ ಡಿಜೆ, ಡಾನ್ಸ್ಗೆ ಅವಕಾಶ ಇರೋದಿಲ್ಲ. ಆಯೋಜಕರು ಕಡ್ಡಾಯವಾಗಿ ಲಸಿಕೆ ಪಡೆದಿರಬೇಕು ಮತ್ತು ಲಸಿಕೆ ಕಾರ್ಯಕ್ರಮ ಹಮ್ಮಿಕೊಳ್ಳಬೇಕು. ಮೂರ್ತಿ ವಿಸರ್ಜನೆಗೆ ಪಾಲಿಕೆಯಿಂದಲೇ ಮೊಬೈಲ್ ಟ್ಯಾಂಕರ್ ಇರಲಿದೆ. ಇದರ ಹೊರತಾಗಿ ನಗರದ ಯಾವುದೇ ಕೆರೆ, ಹಳ್ಳ, ಕೊಳ್ಳಗಳಿಗೆ ಮೂರ್ತಿ ವಿಸರ್ಜನೆ ಮಾಡಬಾರದು. ನಿಯಮ ಉಲ್ಲಂಘಿಸಿದವರ ವಿರುದ್ಧ ಕಾನೂನು ಕ್ರಮ ಜರುಗಿಸಲಾಗುತ್ತೆ. ಗಣೇಶ ಹಬ್ಬ